ಟಿವಿ ವೀಕ್ಷಕರಿಗೆ ನಮಸ್ಕಾರ. ನನ್ನ ಹೆಸರು ಗೌತಮ್ ವರ್ಮ. ನೀವೆಲ್ಲ ನೋಡಿರ್ತಕ್ಕಂಥ ಟಿವಿ ಮಾಧ್ಯಮ ಪತ್ರಿಕೆ ಮಾಧ್ಯಮದಲ್ಲಿ ನಾನು ಒಬ್ಬ ಬಡ ಕಲಾವಿದ, ಆದರೂ ನಾನು ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀನಿ. ಏನಪ್ಪಾ ಅಂದರೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಂದರೆ, ನೀವು ನೋಡಿರ್ಬೇಕು ತೆಂಗಿನಕಾಯಿ ಮುಚ್ಚಲು ಸುಲಿದರೆ ನಾನು ಹಲ್ಲಲ್ಲಿ ಸುಲಿಯೋದು ಪ್ರಾಕ್ಟೀಸ್ ಮಾಡಿ ನಂದು 38 ನಿಮಿಷದಲ್ಲಿ 58 ತೆಂಗಿನಕಾಯಿಗಳನ್ನು ಹಳ್ಳಿಯಲ್ಲಿ ಸುಲಿದು ವಿಶ್ವ ದಾಖಲೆಯಾಗಿದೆ. ಮತ್ತು ಕಿವಿಯಿಂದ ಕಾರನ್ನು ಎಳೆದು ಲಿಮ್ಕಾ ದಾಖಲೆಯಾಗಿದೆ. ಮತ್ತು ಸೈಕಲನ್ನು ಹಲ್ಲಿನಲ್ಲಿ ಕಚ್ಚಿ 40 ಅಡಿ ತೆಂಗಿನ ಮರ ಹತ್ತುವುದರ ಮೂಲಕ ವಿಶ್ವ ದಾಖಲೆ. ಮತ್ತು 80 ಕೆಜಿ ಹಕ್ಕಿ ಮುಂಗಿಯನ್ನು ಹಲ್ಲಿನಲ್ಲಿ ಎತ್ತಿ ಸೈಕಲ್ನ ಓಡಿಸೋದು ಮಾತ್ರ ಉಪಯೋಗಿಸ್ತಾರೆ, ಆದರೆ ನಾನು ಸೈಕಲ್ನ ಹಲ್ಲಲ್ಲಿ ಕಚ್ಚಿ 40 ಅಡಿ ತೆಂಗಿನ ಮರ ಹತ್ತುವುದರ ಮೂಲಕ ವಿಶ್ವ ದಾಖಲೆ. ಈ ಸಾಧನೆಯನ್ನು ಸುಮಾರು ಜಪಾನ್ ಅಮೆರಿಕ ಸೇರಿ ಸುಮಾರು 8 ದೇಶಗಳ ಕಡೆ ನಾನು ಈ ಕಾರ್ಯಕ್ರಮವನ್ನು ಮಾಡಿದ್ದೀನಿ. ಮತ್ತು ಇನ್ನೊಂದು ಏನು ಸಾಧನೆ ಅಂದರೆ, ಮೋಟ್ರ್ ಬೈಕ್ ಅರ್ಧ ಗಂಟೆ ಗಂಟೆ ಕಾಲ ಯಾಂಡಲ್ಲಿ ಹಿಡಿದೆ ಓಡಿಸಿ ದಾಖಲೆ ಕೂಡ ಆಗಿದೆ. ಈ ಕಾರ್ಯಕ್ರಮವನ್ನು ದೇಶ ವಿದೇಶದಲ್ಲಿ ಅಲ್ಲದೇ ನಮ್ಮ ಬಾಂಬೆ ಸೋನಿ ಟಿವಿ ಮತ್ತು ಕಲರ್ಸ್ ಟಿವಿ, ಆಮೇಲೆ ಹೈದರಾಬಾದಲ್ಲಿ ಝೀ ಟಿವಿ, ಝೀ ತೆಲುಗು ಅಂತ ಅಂದ್ಬಿಟ್ಟು ಒಂದು ಬಿಗ್ ಸೆಲೆಬ್ರಿಟಿ ಚಾಲೆಂಜಿಂಗ್ ನಡೀತು. ಅದರಲ್ಲಿ ಕಾರ್ಯಕ್ರಮವಾಗಿ ವಿನ್ನಾಗಿ ಬಂದಿದ್ದೀನಿ. ಅದೇ ಕಲರ್ಸ್ ಅವರು ಬಾಲಿವುಡ್ ಟಿವಿಲಿ ಅವರು ಹಿಂದಿ ಕಲರ್ಸಲ್ಲಿ ನಾನು ಇಂಡಿಯಾ ಗಾಟ್ ಟ್ಯಾಲೆಂಟ್ ಅಂತ ಮಾಡ್ಕೊಂಡ್ಬಂದೆ. ಆ ಟ್ಯಾಲೆಂಟಲ್ಲೂ ಕೂಡ ನಾನು ಒಂದು ವಾರ ಇದ್ದು ಅಲ್ಲಿ ಕಾರ್ಯಕ್ರಮ ಮಾಡ್ತೇನೆ. ಮತ್ತು ಸೋನಿ ಟಿವಿ ಪ್ರಖ್ಯಾತ ಹಿಂದಿ ಚಾನಲ್ ಆಗಿರ್ತಂತ ಸೋನಿ ಟಿವಿಯಲ್ಲಿ ನಾನು ಎಂಟರ್ಟೈನ್ಮೆಂಟ್ ಖುಷಿ ಬಿ ಕರೆಗೆ ಅಂತ ಒಂದು ಕಾರ್ಯಕ್ರಮ ಮಾಡಿದೆ. ಅಲ್ಲಿ ನನಗೆ ಕನ್ನಡ ಬಿಟ್ಟರೆ ಹಿಂದಿ ಇಂಗ್ಲೀಷ್ ಏನು ಬರಲ್ಲ, ಆದರೂ ನನ್ನಲ್ಲಿ ಒಂದು ಮನರಂಜನೆ ಮಾಡಿ ಒಂದು ಸುಮಾರು ಒಂದು ವಾರಗಳ ಕಾಲ 15 ದಿವಸಗಳ ಕಾಲ ಇದ್ದು ಅಲ್ಲಿ ಕಾರ್ಯಕ್ರಮ ಸಕ್ಸಸ್ ಮಾಡ್ಕೊತೆ. ನಾನೀಗ ಒಂದು ಈ ಸಾಧನೆ ಪ್ರಕಾರ ನನಗೆ ತಂದೆ ತಾಯಿ ಇಬ್ಬರಿಲ್ಲ, ನನಗೆ ಅದು ಅವಶ್ಯಕತೆ ಇಲ್ಲ. ನನ್ನ ಸ್ನೇಹಿತರು ಬಂದು ಬಳಗಲ್ಲಿ ನಾನು ಜೋರಾಗಿ ನಾನು ಸಂಪಾದನೆ ಮಾಡಿದ್ದೀನಿ. ಹಾಗಾಗಿ ಈಗ ಒಂದು ಬಿಡದಿ ಬೈರಮಗದ ಒಂದು ಸ್ಕೂಲ್ ಮಾಡಿದ್ದೀನಿ, ಗೌತಮ ಬುದ್ಧ ಟ್ರಸ್ಟ್ ಅಂತ ಮಾಡಿ ಒಂದು ಸ್ಕೂಲ್ ಮಾಡಿದ್ದೀನಿ. ಅದು ಜ್ಞಾನಸಾಗರ ಸ್ಕೂಲ್. ಒಂದು 40 ಜನ ಬಡ ಮಕ್ಕಳಿಗೆ ಅಲ್ಲಿ ವಿದ್ಯಾದಾನ ಮಾಡ್ತಾ ಇದ್ದೀನಿ. ನನಗೆ ತುಂಬ ಮನಸ್ಸು ಖುಷಿಯಾಗಿದೆ ಸ್ನೇಹಿತರು, ಖುಷಿಯಾಗಿದೆ. ಈಗ ಅದನ್ನೆಲ್ಲ ಸಮಾಜದಲ್ಲಿ ನಾನು ದೇಶ ವಿದೇಶದ ಎಲ್ಲ ಸುತ್ತ ಕಡೆ ಒಂದು ಒಳ್ಳೆ ಮೆಸೇಜ್ ಇರುವಂಥ ಒಂದು ಸಿನಿಮಾ ಮಾಡಬೇಕಂತ ಭಾಳ ಆಸೆ ಆಯಿತು. ಹಾಗಾಗಿ ನಾನು ಲವಿನ್ ಪರಶುರಾಮ್ ಅಂತ ನನ್ನ ಗೆಳೆಯ, ಇವ್ರದ್ದು ಕೂಡ ಲಿಮ್ಕಾ ದಾಖಲೆ ವಿಶ್ವ ದಾಖಲೆಯಾಗಿದೆ. ಏನಪ್ಪ ಅಂದರೆ 5 ನಿಮಿಷಕ್ಕೆ 25 ನಿಮಿಷ ತಿಂದು ವಿಶ್ವ ದಾಖಲೆ ಮಾಡಿದ್ದಾರೆ. ಮತ್ತು ಅವರು ಲೆಜೆಂಡು, ಅವರು ದೊಡ್ಡ ಕಲಾವಿದರು, ಸುಮಾರು 24 ಕಲೆಗಳನ್ನ ಮೈಗೂಡಿಸಿದ್ದಾರೆ. ಅವರು ಹೇಳಿದ್ರೆ ನಿಜವಾಗ್ರು ಅವರು ಈಸ್ ಎ ಲೆಜೆಂಡ್. ಅವರು ತುಂಬ ಭಾಳ ಅದ್ಭುತವಾದಂಥ ಕಲಾವಿದರು. ಅವರು ನನಗೆ ನನ್ನ ಸಿನಿಮಾ ಏನು ಸೋಮಾರಿಕಟ್ಟೆ ಸಾನುಭೋಗ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಅದಕ್ಕೆ ಈಗ ಡೈರೆಕ್ಟರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನನ್ನ ಇನ್ನೊಬ್ಬ ಗೆಳೆಯ ಬೇಲ್ಪುರಿ ರವಿ ಅಂತ, ಅವರು ಕೂಡ ಇಸ್ ಎ ವೆರಿ ಗುಡ್ ಪರ್ಸನ್. ಅವರು ಕೂಡ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ. ಮತ್ತು ಇನ್ನೊಂದು ಏನು ವಿಚಾರ ಅಂತ ಅಂದರೆ, ನಾನು ಸುಮಾರು 15 ವರ್ಷದಿಂದ ನಾನು ಜೊತೆಯಲ್ಲಿ ನನ್ನ ತಮ್ಮನಾಗಿ ಭಾಗಿಯಾಗಿರ್ತಕ್ಕಂಥ ನನ್ನ ಹರಿಯರನ್ನು ಇದ್ದಾನೆ. ಅವನು ನನ್ನ ಕೆಲಸದಲ್ಲಿ ಭಾಗಿಯಾಗಿರ್ತಾರೆ. ನಾವೇನೇ ಕೆಲಸ ಮಾಡಿದ್ರು ಅರ್ಧ ವಹಿಸ್ಕೊಂಡಿರ್ತಾರೆ. ಅವರು ಕೂಡ ಬಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಮತ್ತು ಇವತ್ತೇನಪ್ಪ ಅಂತಂದ್ರೆ, ಆಜಾದಿ ಅಂತ ವೈಕುಂಠ ಏಕಾದಶಿ ಪ್ರಯುಕ್ತ ಒಂದು ಜಾತ್ರೆ ಇಟ್ಕೊಂಡಿದ್ದೀವಿ, ಜಾನಪದ ಜಾತ್ರೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಆ ಜಾತ್ರೆ ಕಾರ್ಯಕ್ರಮ ಯಾಕೆ ಇಷ್ಟು ಖುಷಿಯಿಂದ ಮಾತಾಡ್ತಾ ಇದ್ದೆ ಅಂದರೆ, ಜಾತ್ರೆ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ರು ನನ್ನ ಸ್ನೇಹಿತರೆಲ್ಲ. ಅದಕ್ಕೆ ಅವರಿಗೆ ಅಭಾರಿಯಾಗಿರ್ತೀನಿ. ಮತ್ತು ಇಂಥ ಕಾರ್ಯಕ್ರಮಗಳು ಅವಾಗವಾಗ ನಡೀತಾ ಇರಬೇಕು. ಯಾಕೆಂತಂದರೆ ಜಾನಪದ ಜಾತ್ರೆ ಅಂತಂದರೆ, ಜಾನಪದ ಜಾತ್ರೆ ಯಾಕೆ ಮಾಡಿಸ್ದೆ ನಾನು ಅಂತಂದರೆ, ಈಗ ಕಲೆಯೆಲ್ಲ ಹಳೆಯ ಕಲೆಯೆಲ್ಲ ಹೋಗಿದೆ. ಗಿಲ್ಲಿದಾಂಡು, ಗೋಲಿ, ಗಜ್ಗ ಎಲ್ಲವಾಗಿದೆ. ಇವತ್ತೆಲ್ಲ ಫ್ಯಾಷನ್ ಬಂದಿದೆ, ಕ್ರಿಕೆಟ್ ಇಟ್ಕೊಂಡು ಆಡ್ತಾರೆ. ಇಲ್ಲ, ಹಳೆ ಕಲೆ ನಮ್ಗೆ ಇರಬೇಕು. ಏನಂತಂದರೆ, ಇಲ್ಲೊಂದು ಒಂದು ಸಂಪ್ರದಾಯ ಮಾಡಿದ್ದೀನಿ, ಇವತ್ತು ರೈತರಿಗೋಸ್ಕರ ಒಂದು ಸಂಪ್ರದಾಯ ಮಾಡಿದ್ದೀನಿ, ಅದನ್ನು ನಿಮಗೆ ತೋರಿಸ್ತೀನಿ. ಕೆಲವೇ ಕ್ಷಣದಲ್ಲಿ ನಿಮ್ಗೆ ತೋರಿಸ್ತೀನಿ. ತುಂಬ ಅದ್ಭುತವಾಗಿ ಮಾಡಿದ್ದೀವಿ. ಇಲ್ಲಿ ಅಂಜನ್ ಕುಮಾರ್ ಅಂತ ಅಧ್ಯಕ್ಷರು, ಈ ದೇವಸ್ಥಾನ ಅಧ್ಯಕ್ಷರು ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮತ್ತು ಎಲ್ಲರಿಗೂ ತುಂಬಾ ಸಹಕಾರ ಮಾಡಿದ್ದಾರೆ. ನೀವು ನನ್ನನ್ನು ಇಲ್ಲಿ ಬಂದು ಕರೆದು ಇಂಟರ್ವ್ಯೂ ಮಾಡೋದಕ್ಕೆ, ಯಾಕೆ ಈ ಸಿನಿಮಾ ನಾನು ಕೈಗೆತ್ತಂಡೆ ಅಂತ ಅಂದರೆ, ಒಂದು ಸಮಾಜಕ್ಕೆ ನಾನು ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಅಂತ ನನಗೆ ಭಾಳ ಆಸೆ. ಸಮಾಜಕ್ಕೆ ಇವತ್ತು ದಾಖಲೆಗಳೇ ಮಾಡಿದ್ದೀನಿ ನಾನು, ನನ್ನ ಸ್ವಂತದ ವಿಷಯ. ಈಗ ಈ ಜನರೇಷನ್ ಒಂದು ಭಾಳ ಥಿಂಕ್ ಸಣ್ಣ ಮೆಂಟಲಿಟಿ ಯೋಚನೆ ಮಾಡ್ತಾರೆ, ಬೇಗನೆ ಸಾವುಕಾರ ಆಗ್ಬೋದು ಅಂತ. ಅದು ತಿಳ್ಕೊಂಡಿರೋ ತಪ್ಪು. ಬೇಗನೆ ಸಾವುಕಾರ ಆದರೆ ಬೇಗ ಕೆಳಗೆ ಬೀಳ್ತಾರೆ. ಹಾಗಾಗಿ ನಾವು ಸಾಧನೆಯಿಂದ ಹೋಗಬೇಕು. ಸಾಧನೆಯಿಂದ ಹೋಗಿ ಆಮೇಲೆ ದೊಡ್ಡ ಸಾಧನೆ ಮಾಡಿದಾಗ ಮಾತ್ರ ನಮಗೆ ಪ್ರತಿಫಲ ಸಿಗುವಂಥ ಸಾಧ್ಯ ಹೆಚ್ಚಾಗಿರ್ತದೆ. ಯಾಕೆ ಈ ಸಾನುಭೋಗ ಸೋಮಾರಿಕಟ್ಟೆ ಸಾನುಭೋಗ ಅಂತ ಯಾಕೆ ಒಂದು ಇಟ್ಟಿದ್ದೀನಿ ಅಂದರೆ, ಇದರಲ್ಲಿ ಅದ್ಭುತವಾದಂಥ ಮೆಸೇಜ್ ಇಟ್ಟಿದ್ದೀನಿ.
ಯೂಸ್ ಇವತ್ತು ಯೂಸ್ ಏನು ಇವತ್ತು ಹೊರಗೆ ಬಂದಿದ್ದಾರೆ ಯೂಸ್ ಎಲ್ಲ ತಿಳ್ಕೊಂಡು ಇದು ಇದರಿಂದ ಒಂದು ನಾಲ್ಕೈದು ನಾಲ್ಕು ಜನ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಒಂದು ಈ ಥರ ಒಂದು ಸಾಧ್ಮೋಗ ಅಂತ ಸಿನಿಮಾ ಒಂದು ಐದು ವರ್ಷದ ಇಪ್ಪತ್ತೈದು ನಿಮಿಷಕ್ಕೆ ಐತೆ ಒಂದು ವರ್ಲ್ಡ್ ರೆಕಾರ್ಡ್ ಆಗಿದೆ. ಈಗ ಸೋಮರ್ಕಟ್ಟೆ ಶ್ಯಾನ್ ಭೋಗ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ. ಅದು ಕತೆ ಬಂದು ಗೌತಮ್ ವರ್ಮಾ ಅವ್ರದ್ದೇ. ಅವರು ಹಲವಾರು ಸಾಧನೆಗಳನ್ನ ಮಾಡಿ ಹೆಸರುವಾಸಿ ಆಗಿದ್ದಾರೆ ಈಗಾಗಲೇ. ಜೊತೆಗೆ ನಾನು ಕೂಡ ಅವರು ಆಶ್ರಯದಲ್ಲೇ ಬೆಳೆದು ಒಂದು ದೊಡ್ಡ ಸಾಧನೆ ಮಾಡಿದ್ದೀನಿ. ಸಿನಿಮಾ ರಂಗದಲ್ಲೂ ಕೂಡ ಸ್ವಲ್ಪ ಅಲ್ಪ ಸ್ವಲ್ಪ ನನಗೆ ಅನುಭವ ಇದೆ. ಈ ರೀತಿಯಾಗಿ ನಾವು ಸ್ನೇಹ ಬಳಗದಲ್ಲಿ ನಾವು ಏನಾದರೂ ಒಂದು ದೊಡ್ಡ ಸಾಧನೆ ಮಾಡಬೇಕು ಅಂತ ಆಯ್ಕೆ ಮಾಡಿಕೊಂಡ್ವಿ. ಈ ಸಿನಿಮಾ ಪ್ರಯೋಗ ಮಾಡೋಣ ಏನಾದರೂ ಮಾಡಿ ಅಂತೇಳಿ ಈ ಸಿನಿಮಾನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದ್ಭುತವಾದ ಕಥೆಯನ್ನು ಮಾಡಿದ್ದಾರೆ, ಪ್ರಸ್ತಾಪನೆ ಮಾಡಿ ಒಂದು 6 ತಿಂಗಳಿಂದ ಈ ಸಬ್ಜೆಕ್ಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಒಳ್ಳೆ ಪ್ರೊಡ್ಯೂಸರ್ ಎಲ್ಲ ಸಿಕ್ಕಿದ್ದಾರೆ. ಈಗ ಆದಷ್ಟು ಕ್ಷಣಗಣನೆಯಲ್ಲೇ ಈ ಸಿನಿಮಾನ ತೆರೆಗೆ ತರೋದಕ್ಕೆ ಪ್ರಯತ್ನ ಪಡ್ತೀವಿ. ಭಾಳ ಅದ್ಭುತವಾಗಿ ಒಂದು ಥಿಂಕಿಂಗ್ ಇದೆ ಇದರಲ್ಲಿ. ಅಶ್ಲೀಲತೆ ಆಗಲಿ ಅವಚ್ಚ ಶಬ್ದಗಳಾಗಲಿ ಯಾವುದು ಯೂಸ್ ಮಾಡಿದಾನೆ, ಒಂದು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶನ ಯಾವ ರೀತಿ ಕೊಡಬೇಕು ಅನ್ನೋದ್ರಲ್ಲಿ ಥಿಂಕಿಂಗ್ ಮಾಡಿ ಸಬ್ಜೆಕ್ಟ್ನ ನೀಟಾಗಿ ಮಾಡಿಕೊಂಡು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡ್ತೀವಿ ಅನ್ನೋದರಲ್ಲಿ ಯಾವುದಕ್ಕೆ ಇದು ಇಲ್ಲ, ಸಂದೇಶವೇ ಇಲ್ಲ. ಸರ್, ಈಗ ಫಸ್ಟ್ ಟೈಮು ಇದು ಈ ಥರ ಲಿಮ್ಕ ದಾಖಲೆ ಮತ್ತು ಗಿನ್ನಿಸ್ ದಾಖಲೆ ಇವೆಲ್ಲ ಮಾಡ್ಕೊಂಡಿರೋದು ಒಂದು ಈ ಥರದ್ದು ಜನಪದ ಜಾತ್ರೆ ಆಗಲಿ ಅಥವಾ ಹೊಸದಾಗಿ ಒಂದು ಈಗ ಒಂಥರ ಅದು ಹೆಸರು ನೋಡಿದರೆ ಒಂಥರ ಕಾಮಿಡಿ ಹೆಸರು ಇದ್ದಂಗಿದೆ, ಸೋಮಾರಿಕಟ್ಟೆ ಶ್ಯಾನ್ ಭಾಗ ಅಂದರೆ. ಹೌದಾ ಸರ್? ಬಟ್ ನೀವು ಈ ಥರದ್ದು ಒಂದು ಸಿನಿಮಾ ಮಾಡಬೇಕು ಅಂತ ಹೆಂಗೆ ವಿಚಾರಗಳು ಬಂದವು ವಿಷಯ? ಯಾಕೆಂದರೆ ನಾವೊಂದು ಕಳೆದ ಒಂದು 3-4 ವರ್ಷದಿಂದ ನಾವೆಲ್ಲ ನಾರ್ಮಲಾಗಿ ಮಾತಾಡ್ತೇವೆ. ಅವ್ರು ಸಿನಿಮಾ ಮಾಡಬೇಕಾದ್ರೆ ಕನ್ನಡ ಸಿನಿಮಾಗಳು ನೋಡ್ತಾನೆ ಇದ್ದೀವಿ, 30 ಕೋಟಿ 40 ಕೋಟಿ ಇದನ್ನು ಸಿನಿಮಾಗಳನ್ನ ಮಾಡ್ತಾಯಿದ್ರು. ಯಾವ ಸಿನಿಮಾ ಜನ ನೋಡ್ತಾ ಇದ್ರು ಅವು ಈಗ ಬರ್ತಾ ಇರೋದು. ನಾವು ನಮಗೆ ಒಂದು ಕನಿಷ್ಠ ಪಕ್ಷ ಒಂದು ಕಮರ್ಷಿಯಲ್ ಮೂವಿ ಮಾಡಬೇಕಂತ ಬಿಫೋರ್ ಪ್ಲಾನ್ ಮಾಡಿದ್ದು, ಬಟ್ ಅದು ಕಾರಣಾಂತರಗಳಿಂದ ಸ್ವಲ್ಪ ನಿಂತೋಯ್ತು. ಅದಾದಮೇಲೆ ಹಾಗೆ ಪ್ಲಾನ್ ಮಾಡ್ತಾ ಇರಬೇಕಾದ್ರೆ ಲೆಮೆನ್ ಪರಶುರಾಮ್ ಅವರು ಮತ್ತು ನಮ್ಮ ರವಿಯವರು ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಒಂದು ಕತೆ ಬಂದು ಗೌತಮಣ್ಣ ಹೇಳಿ ಭಯ ಈ ಥರ ಕತೆ ಇದೆ ಹಿಂಗಿದೆ ಹಿಂಗೆ ಮಾಡೋಣ ಅಂತಂದಾಗ ಪರಶುರಾಮ್ನ ಆಯ್ಕೆ ಮಾಡ್ತೀವಿ. ಪರಶುರಾಮ್ ಅವ್ರು ಬಂದ್ಬಿಟ್ಟು ವಿಶಿಷ್ಟತೆ ಅವ್ರದ್ದು, ಗೌತಮ್ ಅವ್ರದ್ದು ಎಷ್ಟು ವಿಶಿಷ್ಟತೆ ಇದೆಯೋ ಅಷ್ಟೇ ವಿಶಿಷ್ಟತೆ ಪರಶುರಾಮ್ ಅವ್ರದ್ದು ಇದೆ. ನಮ್ಮಲ್ಲಿ 2 ಆಲ್ಮೋಸ್ಟ್ ಸ್ಟಾರ್ ಸಿಗ್ದಂಗೆ ನಮ್ಗೆ 20 ದಿವಸ ಸಿನಿಮಾಗೆ ಹೋಗೋದಕ್ಕೆ ಏನು ಬೇಕು ಅವೇ ಸಿಗುತ್ತೆ. ಬಟ್ ಸಿನಿಮಾ ಎಲ್ಲ ಸಿನಿಮಾಗಳು ಇಟ್ಟಾಗಿಲ್ಲ, ಸಿನಿಮಾ ಜನಕ್ಕೆ ಕೊಡಬೇಕು ಒಂದು ಮೆಸೇಜ್ ಇರಬೇಕು. ಸರ್, ಹಳ್ಳಿ ಸಿನಿಮಾ ಯಾರು ಮಾಡ್ತಾ ಇದ್ದಾರೆ ಸರ್? ಮುಗ್ದೋಯ್ತು ಸರ್ ಹಳ್ಳಿ ಸಿನಿಮಾದಲ್ಲಿ, ಅಂಥದ್ದು ಯಾಕೆ ಮಾಡಬಾರ್ದು? ಹಳ್ಳಿ ಸೊಗಡು ಮರ್ತೋಯ್ತಾ ಇದೆ, ಜನಪದ ಜಾತಕ ಹೋಯ್ತಾವೆ. ಇಂಥವೇ ಇಟ್ಕೊಂಡು ಜನಕ್ಕೆ ಸಿನಿಮಾ ಕೊಟ್ಟರೆ ಅದು ಕರೆಕ್ಟಾಗಿರುತ್ತೆ. 2 ಲೆಜೆಂಡ್ಗಳನ್ನ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂದಾಗ ಕತೆ ಸಣ್ಣದಲ್ಲ, ಕತೆ ದೊಡ್ಡದಾಗೇ ಇರಬೇಕು. ಜನ ಬಂದು ಕೈ ತಟ್ಟಿ ಸಿನಿಮಾ ನೋಡಬೇಕಂತಲ್ಲ, ಮನಸಾರೆ ಸಿನಿಮಾ ನೋಡಬೇಕು. ಅಂಥ ಸಿನಿಮಾ ಮಾಡಬೇಕು ಅಂದರೆ ಕನಿಷ್ಠ 1.5 ವರ್ಷಗಳಿಂದ ಲೆಮೆನ್ ಪರಶುರಾಮ್ ಅವರು, ಗೌತಮ್ ಅವರು, ರವಿಯವರು ಅದನ್ನು ಪ್ಲಾನ್ ಮಾಡಿ ಕಷ್ಟ ಬಿಟ್ಟು ಇಷ್ಟಪಡೋ ರೀತಿ ಜನಕ್ಕೆ ಏನ್ಬೇಕು ಅನ್ನೋ ಕತೆ ರಚಿಸಿದ್ದಾರೆ. ನಿಜವಾಗ ಅದ್ಭುತವಾದ ಕತೆ ಬಂದಿದೆ. ಎಲ್ಲರೂ ಹೇಳ್ತಾರೆ ಸರ್ ನಮ್ಮ ಸಿನಿಮಾ ಸೂಪರ್, ಬೇರೆ ಸಿನಿಮಾಗಿಂತ ಅದ್ಭುತ ಅದ್ಭುತ ಅಂತ. ಈ ಸಿನಿಮಾ ಅದ್ಭುತ ಅಂತೇನಿಲ್ಲ, ಸಾಧಾರಣ ಸಿನಿಮಾನೇ, ಬಟ್ ಜನಕ್ಕೆ ಅದೇ ಅದ್ಭುತ. ಅಷ್ಟು ಅದ್ಭುತವಾಗ ಹಳ್ಳಿನ ಮರ್ತಿರೋ ಜನಗಳಿಗೆ ಹಳ್ಳಿತನ ಏನಂತ ಕೊಡ್ತೀವಿ. ಸೋಂಬೇರಿಯಾಗಿ ಕಟ್ಟೆಯಲ್ಲಿ ಕೂತಿರೋರಿಗೆ ಕೆಲಸ ಕೊಡಬೇಕು ಅನ್ನೋ ಏನಿದೆ, ಅದ್ರ ಜೊತೆಗೆ ಸೋಂಬೇರಿ ತರಗಳನ್ನ ಬಿಟ್ಟು ಅದು ಹೆಂಗ್ ದುಡ್ಡು ಮಾಡ್ಕೋಬೇಕು ಅಂತ ಕೂತವ್ನ ತಲೆ ಮೇಲೆ ಕೈ ಇಟ್ಬಿಡೋಣ ದುಡ್ಡು ಮಾಡ್ಕೋಬೋದು ಅನ್ನೋ ಬೇ ಬಿಟ್ಟು ಅವ್ನ ಕೈಲಿ ಹೆಂಗ್ ಗುಡಿಸ್ಬೇಕು, ಹೆಂಗ್ ಅವನ್ನ ಉದ್ದಾರ ಮಾಡಬೇಕು, ಹೆಂಗ್ ಹಾಳು ಮಾಡಬೇಕು. ಹಾಳು ಮಾಡೋಕೆ ಒಬ್ಬ ಇದ್ರೆ ಸಾಕು, ಉದ್ದಾರ ಮಾಡೋಕೆ ಒಬ್ಬ ಇದ್ರೆ ಸಾಕು. ಉದ್ದಾರ ಮಾಡಿ ಹಾಳು ಮಾಡ್ತಾನ, ಹಾಳು ಮಾಡಿ ಉದ್ದಾರ ಮಾಡ್ತಾನ ಅಂತ ಸಿನಿಮಾ ನೋಡಿ ಸರ್. ನನ್ನ ಹೆಸರು ಹರಿಹರನ್ ಅಂತ, ನಾನು ಒಂದು ಸಿನಿಮಾ ನಿರ್ದೇಶಕ, ಬಟ್ ಈ ಸಿನಿಮಾಗೆ ನಾನು ಸಹಾಯಕ ನಿರ್ದೇಶಕ ಜೊತೆಗೆ ಟೀಮ್ ಜೊತೆಲಿರ್ತೀನಿ. ಯಾಕೆಂದರೆ ಗೌತಮ್ ಭಾಯ್, ರಮೇನ್ ಪರಶುರಾಮ ನಾವೆಲ್ಲ ಅಣ್ಣ ತಂದಿರಿದಂಗೆ ಅವ್ರ ಜೊತೆಗಿರ್ತೀವಿ ಯಾವಾಗಲೂ. ಅವೇಗೆ ಟೀಮ್ ಸಪೋರ್ಟ್, ಇಲ್ಲಿ ಯಾರು ಏನು ಅಂತಲ್ಲ, ಟೀಮ್ ವರ್ಕ್ ಮಾಡ್ತೀವಿ, ಟೀಮ್ ವರ್ಕಲ್ಲಿ ಗೆಲ್ತೀವಿ. ಕನ್ನಡ ಜನತೆ ಇಷ್ಟು ಜನನೂ ಬಂದಿರೋ ಪಂಚಭೂತಗಳಂತ ಕರೆಯೋ ರೀತಿಯಲ್ಲಿ ಬಂದು ನಿಲ್ತೀವಿ. ತಮ್ಮೆಲ್ಲ ಸಪೋರ್ಟ್ ನಮ್ಗೆ ಕೊಡಿ. ಧನ್ಯವಾದ.